ಇಂಥದೆಲ್ಲ ಇಟ್ಟುಕೊಂಡು ನಾನು ಎಸ್ ಸಿಗೆ ಇದು ಮಾಡಿದೆ, ಎಸ್ ಟಿಗೆ ಅದು ಮಾಡ್ತೇನೆ, ಬ್ಯಾಕ್ವರ್ಡ್ಗೆ ಹೀಗೆ ಮಾಡ್ತೀನಿ. ಬರೋಬ್ಬರಿ 14 ಲಕ್ಷ ವೇಕೆನ್ಸೀಸ್ ಇದೆ, ರೈಲ್ವೆ ಮೇಲೆ 1 ಲಕ್ಷ ವೇಕೆನ್ಸೀಸ್ ಇದೆ. ಇವತ್ತು ಒಂದು ಪೇಪರ್ನಲ್ಲಿ ಬಂದಿದೆ, ನೀವು ನೋಡಿರಲಿಲ್ಲ ಗೊತ್ತಿಲ್ಲ, 135,000 ರೈಲ್ವೆ ವೇಕೆನ್ಸೀಸು ನಾವು ತುಂಬುತ್ತೇವೆ ಅಂತ ಬಂದಿದೆ. ಇವತ್ತು 1,35,000 ವೇಕೆನ್ಸೀಸ್ ಇನ್ ರೈಲ್ವೆ ವಿ ಆರ್ ಗೋಯಿಂಗ್ ಟು ಫಿಲ್ ಅಪ್. ಯು ಹ್ಯಾವ್ ಸೇಡ್, ಅರೆ ದೀಸ್ ವೇಕೆನ್ಸೀಸ್ ಆರ್ ಸಿನ್ಸ್ ಲಾಂಗ್, ಬಹಳ ದಿವಸದಿಂದ ಬಿದ್ದಿದೆ. ಅದಕ್ಕೆ ನಾವು ಪದೇ ಪದೇ ಕೇಳ್ತೇವೆ, ಪ್ರಶ್ನೆ ಹಾಕಿದ್ದೇವೆ, ಆದರೂ ಕೂಡ ನೀವು ತುಂಬಲಿಲ್ಲ. ಈಗ ಯಾಕೆ ತುಂಬ್ತಾ ಇದ್ದೀರಿ? ಚುನಾವಣೆ ಬರ್ತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಹತ್ತಿರ ಬರ್ತಾ ಇದೆ, ಗುಜರಾತ್ ಚುನಾವಣೆ ಇದೆ, ಹಿಮಾಚಲ್ ಚುನಾವಣೆ ಇದೆ, ಮತ್ತು ನಾಳೆ ಕರ್ನಾಟಕ ಚುನಾವಣೆ ಬರ್ತದೆ. ಅದಕ್ಕಾಗಿ ಇವೆಲ್ಲ ಈಗ ಹೇಳೋದು. ಈ ದಿವಸ ನಿದ್ರೆ ಮಾಡ್ತಿದ್ದೀರ? ವರ್ಷಕ್ಕೆ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರಿ, ಎಲ್ಲೇವಪ್ಪ ಈಗ 8 ವರ್ಷದಲ್ಲಿ 16 ಕೋಟಿ ಆಗ್ತದೆ. ಆ 16 ಕೋಟಿ ನೌಕರಿಗಳು ಎಲ್ಲಿವೆ? ಆ ನೌಕರಿನೂ ಕೊಟ್ಟಲಿಲ್ಲ. ಹೊಸ ನೌಕರಿ ಅಂತೂ ನೀವು ಕ್ರಿಯೇಟ್ ಮಾಡಲಿಲ್ಲ. ಕ್ರಿಯೇಟ್ ಮಾಡಿದಂತ ವೇಕೆನ್ಸಿಗಳು 14 ಲಕ್ಷ, ಅದನ್ನೂ ತುಂಬ್ತಾ ಇಲ್ಲ. ಆದರೂ ಜನರಿಗೆ ಸುಳ್ಳು ಹೇಳ್ಕೊಂಡು ಹೋಗೋದು, ಸುಳ್ಳು ಹೇಳೋದೇ ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಇವತ್ತು ಮೋದಿಯವರು ಹೊರಟಿದ್ದಾರೆ. ಅದಕ್ಕೆ ನೀವು ಬಹಳ ಹುಷಾರಾಗಿರಿ. ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ, ಈ ಬರ್ತಕ್ಕಂಥ ಚುನಾವಣೆ, ಕರ್ನಾಟಕ ಚುನಾವಣೆ ಬಹಳ ಮಹತ್ವ ಚುನಾವಣೆ. ಇದು ಯಾವುದೇ ರೀತಿಯಿಂದ ನಾವು ಗೆಲ್ಲಲೇಬೇಕು ಅನ್ನತಕ್ಕಂಥ ಪಣ ನೀವು ತೊಡಬೇಕು.